ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ನೀವು ನೋಡ್ತಾ ಇದ್ದೀರಾ ಕೆಕಾಪ್ಸ್ ಕನ್ನಡ. ನಮ್ಮ ಮಳೆ ನೀರನ್ನ ನಾನು ಹಿಂಗೆ ರಿಯೂಸ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ಸಂಪಿಗೆ ರೀಫಿಲ್ ಮಾಡ್ತಾ ಇದ್ದೀನಿ ಮಳೆ ನೀರು. ರೈನ್ ವಾಟರ್ ಹಾರ್ವೆಸ್ಟಿಂಗಿಂದ ನಮ್ಮ ಮನೆ ಸಂಪಿಗೆ ರೀಸ್ಟೋರ್ ಆಗ್ತಾ ಇದೆ. ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. 1200 ಸ್ಕ್ವೇರ್ ಫೀಟ್ಗೆ ಬೇಕಾಗಿರೋ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇದು. ಇದು ಬಂದ್ಬಿಟ್ಟು ಪೈಪಿಂದ ಎಕ್ಸಿಟ್ ಆಗ್ತಾ ಇರೋದು. ವೇಸ್ಟ್ ನೀರೆಲ್ಲ ಹೋಗೋದ್ರಿಂದ ಜಾಸ್ತಿ ನೀರು ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ನೀವು ನೋಡ್ಬೋದು ಹಾರ್ವೆಸ್ಟಿಂಗ್ ಸಿಸ್ಟಮಲ್ಲಿ ಸ್ವಲ್ಪ ಗಲೀಜಿದೆ ಆ ಫಿಲ್ಟ್ರಲ್ಲಿ. ಈ ಫಿಲ್ಟ್ರು ಕ್ಲೀನ್ ಮಾಡಿದ್ರೇ ಒಳ್ಳೆ ನೀರು ಜಾಸ್ತಿ ಹಾರ್ವೆಸ್ಟಿಂಗ್ ಆಗುತ್ತೆ. ಸೊ ಇದನ್ನು ಕ್ಲೀನ್ ಮಾಡಿಬಿಡೋಣ. ಓಕೆ, ಕ್ಲೀನ್ ಆಗೋಯ್ತು. ಈಗ ನೀವು ಕ್ಲೀನ್ ನೀವೇನಾದರೂ ಇದೇ ಥರದ್ದು ಹಾರ್ವೆಸ್ಟಿಂಗ್ ಸಿಸ್ಟಮ್ ತೊಗೊಂಡಿದ್ರೆ ಬೆಲ್ಕಲ್ಲಿ ಇಟ್ಟು ನೋಡಿ. ಫಿಕ್ಸ್ ಮಾಡಿಬಿಟ್ಟೆ. ಇವಾಗ ಸ್ವಲ್ಪ ನೀರು ಜಾಸ್ತಿನೇ ಸಂಪಕ್ಕೆ ಬರುತ್ತೆ. ವೇಸ್ಟ್ ಆಗಿ ಹೋಗುತ್ತಿಲ್ಲ ಅಂದರೆ ಕೆಳಗಡೆ ಹೋಗ್ಬಿಡುತ್ತೆ. ಫಿಲ್ಟ್ರಲ್ಲಿ ಗಲೀಜಿತ್ತು ಅಂದರೆ ಓಪನ್ ಮಾಡಿಬಿಡೋಣ. ಓಕೆ, ಇವಾಗ ಕಡಿಮೆ ಹೋಗ್ತಾಯಿದೆ ಮತ್ತು ನೀರು ಬರ್ತಾ ಇದೆ. ನೋಡಿ ಈ ಫಿಲ್ಟ್ರ್ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ. ಅಲ್ಲಿ ರೊಟೇಟ್ ಆಗ್ತಾ ಇರೋದು ಇಲ್ಲಿಂದ ಆ ಫಿಲ್ಟ್ರಿಂದ ಆಚೆ ಎಕ್ಸಿಟ್ ಆಗುತ್ತೆ ನೋಡಿ. ಇಲ್ಲಿಂದ ಬರ್ತಾ ಇದೆ ಅದು. ಇದು ಪೈಪ್ ಮುಖಾಂತರ ಸಂಪಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ ಸಂಪ್ ವಾಟರ್ ಸ್ಟೋರೇಜ್ಗೆ. ಇದು ವಿಷಯ ರೈನಿ ಅಂತ ನಮ್ಮ ಕರ್ನಾಟಕದವರೇ ಡಿಸೈನ್ ಮಾಡಿರೋದು. ಪರವಾಗಿಲ್ಲ, ವರ್ಕ್ ಆಗ್ತಾ ಇದೆ. ಮಳೆ ಕಡಿಮೆ ಇರೋದ್ರಿಂದ ಕಡಿಮೆ ನೀರು ಬರ್ತಾ ಇದೆ, ಬಟ್ ಫೈನ್. ಇದು ಇನ್ನೊಂದು ದಿನ. ಸ್ನೇಹಿತರೆ, ಬಂಧುಗಳೇ, ಮಳೆ ನೀರನ್ನ ಸೇರಿಸಿಟ್ಕೊಂಡು ಯೂಸ್ ಮಾಡ್ಕೊಬೋದು. ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇಲ್ಲಿ ನೀರಿಗೆ ಸ್ವಲ್ಪ ಸಮಸ್ಯೆ ಇದೆ. ಬೋರ್ಗಳು ವರ್ಕ್ ಆಗಲ್ಲ, ಕೆಲವೊಬ್ರಿಗೆ ವರ್ಕ್ ಆಗುತ್ತೆ, ಕೆಲವೊಬ್ರಿಗೆ ವರ್ಕ್ ಆಗಲ್ಲ. ಸೊ ನೀವೇನಾದರೂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಾನು ಇನ್ಸ್ಟಾಲ್ ಮಾಡಿರೋ ಥರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಥರ ಮಳೆ ಬರಬೇಕಾರೆ ನಿಮ್ಗೆ ಒಳ್ಳೆ ಯೂಸ್ ಆಗುತ್ತೆ. ನೋಡೋಣ ಹೆಂಗೆ ಬರ್ತಾ ಇದೆ ನೀರು ಅಂತ. ಮಳೆ ಸ್ಟಾರ್ಟ್ ಆಗಬೇಕಾದ್ರೆ ಸ್ವಲ್ಪ ಗಲೀಜಾಗಿ ನೀರು ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ಕೊಳ್ಳಿ, ನಾಬ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ ಸ್ಟಾರ್ಟಿಂಗು ಮಳೆ ಬರಬೇಕಾರೆ. ನೋಡಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೀರು ಇವಾಗ. ಸೊ ಮಳೆ ಬಂದು ಸ್ವಲ್ಪ ಹೊತ್ತಾದಮೇಲೆ ನೀವು ಓಪನ್ ಮಾಡಿಕೊಂಡ್ರೆ ನೀರು ನೀಟಾಗಿರುತ್ತೆ, ನಿಮಗೂ ಯೂಸ್ ಮಾಡಬೇಕಾರೆ ಚೆನ್ನಾಗಿರುತ್ತೆ. ಮನೆಯ ಟೆರಸ್ನ ನೀಟಾಗಿ ನಾವು ಮೇಂಟೈನ್ ಮಾಡ್ಕೊಬೇಕು. ಹಿಂಗೆ ಸೂಪರಾ? ಸೊ ನೀವು ಈ ಥರ ಏನಾದರೂ ರೈನ್ ವಾಟ್ರು ಇನ್ಸ್ಟಾಲ್ ಮಾಡೋಕ್ಕಾದರೆ ನಿಮ್ಮ ಮನೆಯಲ್ಲೂ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ನೇಚರ್ ಅದಾಗದೇ ಕೊಡ್ತಾ ಇರೋ ನೀರನ್ನ ಬಳಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಬಿಡಿ. ಇದು ಇನ್ನೊಂದು ದಿನ. ಬರ್ತಾ ಇರೋ ಮಳೆ ನೀರು ಹಾಗೆ ಸಂಪಿಂದ ಆಟೋಮೆಟಿಕ್ಕಾಗಿ ರೂಫ್ ಟ್ಯಾಂಕ್ಗೆ ಹೋಗ್ತಾ ಇದೆ. ಇದು ಮತ್ತೊಂದು ದಿನ. ನಾನೊಂದು 2-3 ದಿನ ಮಳೆ ಬರೋದನ್ನ ಫಾಲೋಅಪ್ ಮಾಡ್ತಾ ಇದ್ದೆ. ಇದು ಬಂದಾಯಿತು, ಇಷ್ಟು ತುಂಬಿದೆ ನೋಡಿ, ಮೇಲೆ ತುಂಬ್ತಾ ಇದೆ. ಟ್ಯಾಂಕು ತೋರಿಸ್ತೀನಿ ಬನ್ನಿ. ಸೊ ನಮ್ಮದು 3000 ಲೀಟ್ರ್ ಟ್ಯಾಂಕು. ಇದು ಇನ್ನೊಂದು ದಿನ. ಹಾಗೆ ಈ ಮಳೆಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರಲ್ಲಿ
ನಾನು ಮನೇಲಿರ್ಬೇಕಾದ್ರೆ ತೆಗೆದಿರೋ ಫುಟೇಜ್ಗಳು ಇದೆಲ್ಲ 2021 ಈ ದಿನ ಅಂತೂ ಫುಲ್ ಎಂಟಿ ಆಗಿತ್ತು. ಅವಾಗ ಕರೆಕ್ಟ್ ಟೈಮ್ ಮಳೆ ಬಂತು. ತಿಂತಾ ಇದೆ ನೋಡಿ, ಒಳ್ಳೆ ಯೂಸ್ ಆಯಿತು ಅವತ್ತಿಗೆ, ಒಳ್ಳೆ ಮಳೆ. ಸ್ನೇಹಿತರೆ, ನೀವು ನೋಡ್ತಾರ ಈ ವಿಡಿಯೋನ ಎಡಿಟ್ ಮಾಡ್ತಾ ಇರ್ಬೇಕಾದ್ರೆ ಸರಿಯಾದ ಮಳೆ. ಸರಿ, ಇವತ್ತು ನೀರು ಎಷ್ಟು ಬಂದಿದೆ ಅಂತ ನೋಡೋಣ ಅಂತ ಅನ್ನಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ನೈಟ್ ಒಂದೂವರೆ. ಸರಿ, ಬನ್ನಿ ಹೋಗಿ ನೋಡೋಣ ಹೇಗಿದೆ ಅಂತ. ಕ್ಯಾಮ್ರಾನೇ ತೊಗೊಂಡೋಗ್ತಾ ಇಲ್ಲ, ಕರೆಂಟ್ ಲೇದು. ಟ್ಯಾಂಕ್ ತುಂಬೋಗ್ಬಿಟ್ಟಿದೆ ಪಂಪು, ಅದು ತುಂಬಿ ಬೋರ್ಗೆ ಹೋಗ್ತಾ ಇದೆ ನೋಡಿ ನೀರು. ಮಳೆ ಆಲ್ಮೋಸ್ಟ್ ನಿಂತೋಗಿದೆ. ಲೈಟಾಗಿ ಬರ್ತಾ ಇದೆ ನೀರು. ಇದು ಬೋರ್ ಕನೆಕ್ಟ್ ಆಗುತ್ತೆ. ಸೊ ನಮ್ಮ ಬೋರ್ ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ, ಬಟ್ ಎನಿವೇ ಈ ನೀರು ಬೋರ್ಗೆ ಹೋದರೆ ಇನ್ನೂ ಒಳ್ಳೆಯದೆ ಅಂದ್ಬಿಟ್ಟು ಡೈರೆಕ್ಟಾಗಿ ಆಕಾಶದಿಂದ ಭೂಮಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇಟ್ ವಾಸ್ ನೈಸ್, ಗುಡ್ ರಿಸಲ್ಟ್ ಆ್ಯಕ್ಚುಲಿ. ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಟ್ರಾವೆಲ್ ವಿಡಿಯೋಸ್, ಸೈಕಲ್ ಟ್ರಾವೆಲ್ ವಿಡಿಯೋಸ್, ಮೋಟೋ ವ್ಲಾಗಿಂಗ್, ಮಿಚ್ಚರ್ ಥರ ಎಲ್ಲನೂ ಇದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡಿಬಿಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಕಿಶೋರ್ ಕುಮಾರ್, ನೀವು ನೋಡ್ತಾ ಇರೋದು ಕೆ ಕಾಪ್ಸ್ ಕನ್ನಡ. ಬಾಯ್.